ನೋಡಿದ್ರೆ ಮತ್ತೆ ನಾನು ಕಾಲೇಜಿಗೆ ಬರ್ಬೇಕಂತ ಅನ್ನಿಸ್ತಿದೆ. ನನ್ಗೆ ಅಡ್ಮಿಷನ್ ಸಿಗಲ್ಲ ಅನ್ಕೊಳ್ತೀನಿ ನಿಮ್ ಕಾಲೇಜಲ್ಲಿ. ಮಾಡಿಸ್ಕೊಡ್ತೀರಾ? ಶೋರ್ ಶೋರ್, ಖಂಡಿತ. ಅಪ್ಪು ಕುಮಾರ್. ಅಪ್ಪು ಕುಮಾರ್ ಅವರೇ, ರೀಸೆಂಟ್ ಯಾವ ಸಿನಿಮಾ ನೋಡಿದ್ರಿ ಸರ್? ಸಪ್ತಸಾಗರದ ಚೈಲು. ಸರಿ, ರೀಸೆಂಟ್ ಆಗಿ ಸಪ್ತಸಾಗರದ ಚೈಲು ಸಿನಿಮಾ ನೋಡ್ಕೊಂಡಿದ್ದೀರಾ. ಇವಾಗ ನಮ್ಮ ಕ್ಲಾಂತ ಟೀಸರ್ ನೋಡಿದ ತಕ್ಷಣ ಏನನ್ಸ್ತು, ಸಾಂಗ್ ನೋಡಿದ ತಕ್ಷಣ ಏನನ್ಸ್ತು ನಿಮ್ಗೆ? ಸರ್, ಇದೊಂದು ಥ್ರಿಲ್ಲರ್ ಪಿಕ್ಚರ್ ಅಂತ ಇದೊಂದು ನೋಡಿದ ತಕ್ಷಣ ಗೊತ್ತಾಗ್ಬಿಡುತ್ತೆ. ಮತ್ತೆ ಇದು ಹೀರೋ ಹೀರೋಯಿನ್ದು, ಹೀರೋ ಹೀರೋಯಿನ್ಗೆ ಆಪೋಸಿಟ್ ಆಗಿರೋ ಒಂದು ಟೀಮ್ ಇರುತ್ತೆ ಸರ್. ಇವ್ರ ಬಗ್ಗೆ ಸೇರ್ ತೀರಿಸ್ಕೊಳೋದಿಕ್ಕೆ ಸ್ಟೋರಿ ಏನನ್ಸ್ತು ಸರ್? ತುಂಬಾ ಚೆನ್ನಾಗಿದೆ ಸರ್. ಮತ್ತೆ ಸಸ್ಪೆನ್ಸ್ ಅಲ್ಲಿ ಐತೆ ಅಂತ ನಾನು ಅನ್ಕೊಂತೀನಿ. ಅದನ್ನ ಯಾವ ತರ ಹೀರೋಯಿನ್ ಅವರು ತಪ್ಪಿಸ್ಕೊಂತಾರೆ ಕಾಡಿಂದ ಅಂತ ನೋಡಕ್ಕೆ ನಾನು ಕಾತರದಿಂದ ಕಾಯ್ತಾ ಇದ್ದೀನಿ. ಸಿನಿಮಾ ಯಾವಾಗ ರಿಲೀಸ್ ಆಗ್ತದೆ ಗೊತ್ತಾಯ್ತಾ? December 8. ಯಾರ ಜೊತೆ ನೋಡ್ತೀರ ಸಿನಿಮಾ ಸರ್? ನಾನು ನನ್ನ ಫ್ರೆಂಡ್ಸ್, ಹಾಸ್ಟೆಲ್ ಫ್ರೆಂಡ್ಸ್. ಮಿಸ್ ಮಾಡಿದ ಸಿನಿಮಾ ನೋಡಿ, ನಿಮ್ ಕಣ್ಣು ಮುಂದೆ ಹೀರೋ ಇದಾರೆ. ಒಂದ್ಸಲ ನೋಡ್ಬಿಟ್ಟು ಹೇಳಿ ಅವ್ರಿಗೆ, ಏನ್ ಪ್ರಾಮಿಸ್ ಮಾಡ್ತೀರಾ? ಕನ್ನಡ ಇಂಡಸ್ಟ್ರಿಗೆ ಫಸ್ಟ್ ಟೈಮ್ ಎಂಟ್ರಿ ಕೊಡ್ತಿದ್ದಾರೆ ಸರ್. ನೀವೇನ್ ತಲೆ ಕೆಡಿಸ್ಕೊಳಕ್ ಹೋಗ್ಬೇಡ್ರಿ ಸರ್. ನಮ್ಮ ಕನ್ನಡ ಜನತೆ ಹಂಗಲ್ಲ ಸರ್. ಸರ್, ನೀವೇನು ಇದ್ ಮಾಡ್ಕೊಳಕ್ ಹೋಗ್ಬೇಡ್ರಿ. ನೀವೇನಾದ್ರು ತುಂಬಾ ಸ್ವಲ್ಪ ಹಾರ್ಡ್ ಎಫರ್ಟ್ ಹಾಕಿ ನೀವೇನಾದ್ರು ತುಂಬಾ ಒಳ್ಳೆ ಚಿತ್ರ ಕೊಟ್ರೆ ನಿಮ್ಮನ್ನ ಎಲ್ಲೋ ಕರ್ಕೊಂಡು ಹೋಗ್ತಾರೆ ಅಂತ ಹೇಳಕ್ ಇಷ್ಟಪಡ್ತೀನಿ. ಇವ ಫಸ್ಟ್ ಟೈಮ್ ಒಂದ್ ಹೀರೋನ ಈ ತರ ಏನಪ್ಪ ಈ ತರ ನೇರವಾಗಿ ನೋಡಿದ್ದು ತುಂಬಾ ಖುಷಿ ಆಗುತ್ತೆ. ನಾನು ಮುಂದೆ ಇವ್ರ ದೊಡ್ಡ ಸ್ಟಾರ್ ಆದ್ಮೇಲೆ ಹೇಳ್ಬೋದು, ನಾನು ಇವರನ್ನ ಫಸ್ಟ್ ಟೈಮ್ ಮೀಟ್ ಮಾಡಿದ್ದು ತುಮಕೂರಲ್ಲಿ ಅಂತ ಅನ್ಬೋದು. ಈ ಸರ್ ನೆನ್ಪಿಕೊಂಡಿರ್ತಾರೆ ಗೊತ್ತಿಲ್ಲ, ನಾನಂತ ಈ ಸರ್ನ ತುಂಬಾ ನೆನ್ಪಿಕೊಂಡಿರ್ತೀನಿ. ಹಾಗೆ ಈ ಕ್ಲಾಂತ ಪಿಕ್ಚರು ತುಂಬಾ ಚೆನ್ನಾಗಿ ಓಡಿ ಪ್ರೇಕ್ಷಕರ ಮನೆಗೆಲ್ಲಿ ಅಂತ ನಾನು ಇಷ್ಟ ನಾನು ಕೋರ್ತಾ ಇದ್ದೀನಿ. ಆಲ್ ದಿ ಬೆಸ್ಟ್ ಕ್ಲಾಂತ ಪಿಕ್ಚರ್. ನಾನು ಈ ಕಾಲೇಜಲ್ಲಿ ಒಳ್ಳೊಳ್ಳೆ ಮಾತುಗಳನ್ನ ಆಡೋಂತ ಸ್ಟೂಡೆಂಟ್ಸ್ ಗಳಿದ್ದಾರೆ, ಅದಕ್ಕೋಸ್ಕರ ಅವ್ರಿಗೊಂದು ಸ್ಪೆಷಲ್ ಆಗಿರೋಂತ ಗಿಫ್ಟ್ ನ ಕೊಡ್ಬೇಕಂತ ಅನ್ಕೊಂಡೆ. ಒಂದು ಸ್ಮಾರ್ಟ್ ವಾಚ್ ಹೀರೋ ಸರ್ಕಲ್ ಏನಾದ್ರು ಕೊಡ್ಸಿದ್ರಲ್ಲ. ಓಕೆ, ಓಕೆ, ಇಸ್ಕೊಳ್ಳಿ ಇಸ್ಕೊಳ್ಳಿ. ಥ್ಯಾಂಕ್ ಯು ಸೋ ಮಚ್ ಪ್ರಿನ್ಸಿಪಲ್ ಸರ್ಗೆ. ಒಂದ್ಸಲ ಚೇರ ಚಪ್ಪಲಿ ಬರಲಿ, ಯಾಕಂದ್ರೆ ಕನ್ನಡ ಸಿನಿಮಾ ಪರ್ಮಿಷನ್ ಕೊಟ್ಟಿರ್ತೀರ ಮಾಡ್ತೀರಿ ಅಂತ. ಸಿನಿಮಾ ನಾ ಮಿಸ್ ಮಾಡಿದೆ December 2 ಥಿಯೇಟರ್ಲ್ಲಿ. ಗಲ್ ಸರ್ ಅದ್ರ ಮಾತಾಡ್ತೀರಾ? ಯಾರ್ಯಾರು ಸರ್? ಯಾರ್ಗೊಂದು ಗಿಫ್ಟ್ ಇಲ್ಲ, ಯಾರು ಮಾತಾಡ್ತೀರಾ? ಇನ್ನು 5 ನಿಮಿಷದಲ್ಲಿ ಮುಗಿಸ್ತಾರೆ, ಕ್ಲಾಸ್ ಸ್ಟಾರ್ಟ್ ಆಗಿತ್ತು. ಪ್ರಿನ್ಸಿಪಲ್ ಸರ್ ಪರ್ಮಿಷನ್ ಕೊಟ್ಟಿರೋದು, 5 ನಿಮಿಷ ಜಾಸ್ತಿ ಆಯ್ತು. ಯಾರು ಮಾತಾಡ್ತೀರಾ ಗಲ್ ಸರ್? ಏನ್ ಮಾತಾಡ್ತೀರಾ? ಮಾತಾಡ್ತೀರಾ? ಹೀರೋಯಿನ್ ಬಂದ್ಮೇಲೆ ಮಾತಾಡ್ತಿದ್ರು ಅನ್ಸುತ್ತೆ ಸರ್ ಇವರು. ಓಕೆ, ಇಷ್ಟೊತ್ತು ಪ್ರೀತಿಯಿಂದ ಸಪೋರ್ಟ್ ಮಾಡಿದ್ಕೆ ಥ್ಯಾಂಕ್ ಯು. ಎಲ್ಲ ಮಿಸ್ ಮಾಡಿದೆ, ಫ್ರೆಂಡ್ಸ್ ಜೊತೆ ಫ್ಯಾಮಿಲಿ ಜೊತೆ ಕ್ಲಾಂತ ಸಿನಿಮಾನ ನೋಡಿ December 8 ಗೇಮ್ ಕೊಡಿ. ಕನ್ನಡ ಇಂಡಸ್ಟ್ರಿಗೆ ಫಸ್ಟ್ ಟೈಮ್ ಎಂಟ್ರಿ ಕೊಟ್ಟಿದ್ದಾರೆ. ನಿಮ್ಮ ಪ್ರೀತಿ ಪ್ರೋತ್ಸಾಹ ಯಾವಾಗಲೂ ಸದಾಕಾಲ ಕನ್ನಡ ಚಿತ್ರರಂಗದಲ್ಲಿ ಇರಲಿ ಅಂತ ಹೇಳ್ತಾ ಎಲ್ಲರಿಗೂ ಥ್ಯಾಂಕ್ ಯು ಸೋ ಮಚ್. ಎಲ್ಲರ ಬಾಳೆ ಬಂಗಾರವಾಗಿರಲಿ. ಥ್ಯಾಂಕ್ ಯು. ಜೋಶ್ ಸಿಕ್ಕಾವಡೆ ಜಾತಕಿ ಕಾಲೇಜಲ್ಲಿ ಇವೆಲ್ಲ ಸೆಲ್ಫಿ ತಗೊಳ ಲೇಟ್ ಆಯ್ತದೆ. ಅದೇ ಮೊದಲು ಹೀರೋ ಸರ್ ಒಂದು ಸೆಲ್ಫಿ ವಿಡಿಯೋ ಮಾಡ್ಕೊತಾರೆ, ಒಂದು ಜೋಶ್ ಕೊಡಲ್ಲ. ಎಲ್ಲರಿಗೂ ಥ್ಯಾಂಕ್ ಯು ಸೋ ಮಚ್, ಚೆನ್ನಾಗಿ ಹೇಳ್ತೀವಿ. ಥ್ಯಾಂಕ್ ಯು.